ಹಾಯ್ ಹಲೋ ನಮಸ್ಕಾರ ಜೊಲಿ ಜೊಲಿ ವಿವರ್ಸ್. ಇವಾಗ ಕಾರ್ತಿಕ್ ಇಲ್ಲಿದೇನಪ್ಪ ಈ ವೀಕೆಂಡು ಅಂದರೆ ಬ್ರಿಟಿಷರು ನಿರ್ಮಾಣ. ವೆಲ್ಕಮ್ ಬ್ಯಾಕ್ ಜೋಲಿ ಜೋಲಿ ಯೂಟ್ಯೂಬ್ ಚಾನೆಲ್. ಏನಪ್ಪ ಕಾರ್ತಿಕ್ ಈ ವೀಕೆಂಡು ಎಲ್ಲ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಿವರ್ಸ್? ಸ್ನೇಹಿತರೆ, ಈ ವೀಕು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮನೆಯಿಂದ 27 ಕಿಲೋಮೀಟರ್ ನೆಲ್ಲಿಗುಡ್ಡೆ ಕೆರೆ. ತುಂಬಾ ಅದ್ಭುತವಾದ ಸ್ಥಳ ಸ್ನೇಹಿತರೆ, ಅದು ಲೇಕ್ ವ್ಯೂ ಪಾಯಿಂಟ್ ಅಂತಾನೆ ಪ್ರಸಿದ್ಧಿ ಪಡೆದಿದೆ. ಹಾಗೂ ಇದರ ವಿಸ್ತಾರ ತುಂಬಾ ಇದೆ. ಬನ್ನಿ, ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾಗೂ ಆ ಅದ್ಭುತವಾದ ವ್ಯೂ ಪಾಯಿಂಟ್ನ ನಿಮಗೆ ತೋರಿಸ್ತೀನಿ. ಸದ್ಯ ಇವಾಗ ನಾನು ಹೋಗ್ತಾ ಇರೋದು ಮೈಸೂರು ರೋಡ್, ಬ್ಯಾಂಗ್ಳೂರ್ ಟು ಮೈಸೂರು. ಸ್ನೇಹಿತರೆ, ಈ ಹೈವೇ ಏನ್ ಮಾಡಿದ್ರು, ಬರೇ 90 ನಿಮಿಷದಲ್ಲಿ ಬೆಂಗಳೂರಿಂದ ಮೈಸೂರು ರೀಚ್ ಆಗ್ಬೋದು ನಾವು. ಬಟ್ ಸೇಫ್ ರೈಡ್ ಅಷ್ಟೆ. ನನಗೆ ಮನೆಯಿಂದನೇ 40 ನಿಮಿಷ ತೋರಿಸ್ತು, 40-45 ಮಿನಿಟ್ಸ್, 27 ಕಿಲೋಮೀಟರ್ಸ್ ಇದೆ. ಆದರೆ ಈ ಹೈವೇಲಿ ಗೊತ್ತಲ್ಲ, ತುಂತುರು ಮಳೆ ಜೊತೆ ಹೈವೇ ರೈಡಿಂಗು, ಮಾನ್ಸೂನ್ ರೈಡ್ ಅಂತ ಈ ವೀಕೆಂಡ್ ನಾನು ಇದಕ್ಕೆ. ಮಳೆಯಲ್ಲಿ ರೈಡ್ ಮಾಡ್ತಿದ್ರೆ ಅದು ಒಂಥರ ಮಜಾ, ಏನೋ ಥ್ರಿಲ್ ಕೊಡುತ್ತೆ. ನನಗೆ ಈ ವೀಕೆಂಡ್ ರೈಡು ನನಗೆ ತುಂಬ ಖುಷಿ ಕೊಡುತ್ತೆ. ವೀಕೆಂಡ್ ಟ್ರಾವೆಲ್ ಬಂದು ನನ್ನ ಪ್ಯಾಷನ್ನು. ಯಾಕಂದರೆ ನಾನು ಹೋಗುವಂಥ ಜಾಗ ನನಗೆ ಗೊತ್ತಿರೋದಿಲ್ಲ, ಆದರೆ ಅಲ್ಲಿ ಹೋದ ನಂತರ ನನಗೆ ಅಲ್ಲಿರೋರು ಪರಿಚಯ ಆಗ್ತಾರೆ, ಅವ್ರ ಹತ್ರ ಮಾಹಿತಿ ತಗೊಂಡು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನನಗೆ ಅದೇ ಖುಷಿ ಸ್ನೇಹಿತರೆ. ಸದ್ಯ ಇವಾಗ ಬಿಡದಿಯಿಂದ ಬಲಗಡೆ ತಗೊಂಡು 2 ಕಿಲೋಮೀಟರ್ ಅಷ್ಟೇ ಸ್ನೇಹಿತರೆ, ಆ ನಲ್ಲಿಗುದ್ದೆ ಕೆರೆ ಬಂದು ಇಲ್ಲಿ ಫಿಶ್ ತಿನ್ನೋಣ ಅನ್ಕೊಂಡೆ. ಆದರೆ ಮಂಚನಬೆಲೆಯಲ್ಲಿ ಫಿಶ್ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಿ ತಿಂತೀನಿ. ನೀವು ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಇಷ್ಟು ದೂರ ಬರಬೇಕಂತ ಕೆಲವ್ರಿಗೆ ಅನಿಸುತ್ತೆ. ಹಾಯ್ ಹಲೋ ನಮಸ್ಕಾರ ಜೋಲಿ ಜೋಲಿ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ವೀಕೆಂಡು ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿರೋದು ನೆಲ್ಲಿಗುದ್ದೆ ಕೆರೆ, ಇದು ಬಂದು ಬಿಡದಿಯಿಂದ 2 ಕಿಲೋಮೀಟರ್ ಒಳಗಡೆ ಬರುತ್ತೆ. ಈ ವೀಕೆಂಡು ಈ ಪ್ಲೇಸ್ನ ಯಾಕೆ ಚೂಸ್ ಮಾಡಿಕೊಂಡೆ ಅಂದರೆ, ಬೆಂಗಳೂರಲ್ಲಿ ತುಂತುರು ಮಳೆ ಬರ್ತಾ ಇದೆ 2 ಡೇಸಿಂದ, ತುಂಬ ಒಂಥರ ಬಾಡಿಯೆಲ್ಲ ಕೂಲಾಗಿದೆ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಜಾಗ ಚೂಸ್ ಮಾಡಿಕೊಂಡೆ. ನಿಜ ಹೇಳಬೇಕು ಅಂದರೆ ತುಂಬ ಅದ್ಭುತವಾಗಿದೆ. ನಿಮ್ಗೆ ಬನ್ನಿ, ನಿಮಗೆ ವ್ಯೂಸ್ ತೋರಿಸ್ತೀನಿ. ಇದನ್ನ ವ್ಯೂ ಪಾಯಿಂಟ್ ಅಂತಲೇ ಕರೀತಾರೆ. ಸ್ನೇಹಿತರೆ, ವಾಲ್ ಸದ್ಯ ಬಂದಾಗಿದೆ. ಏನಪ್ಪ ಇದು, ಈ ಕೆರೆ ತೋರ್ಸಕ್ಕೆ ಕಾರ್ತಿಕ್ ಕರ್ಕೊಂಡ್ ಬಂದಿದ್ದಾನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಮನಸ್ಸು ಎಷ್ಟು ಹಗುರವಾಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಸುತ್ತ ನೀರು ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ. ಈ ಜಾಗನ ನೀವು ವ್ಯೂ ಪಾಯಿಂಟ್ ಅಂತಲೂ ಕರಿಬೋದು. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾ ಇದೆ, ಅಂದರೆ ತುಂತುರು ಮಳೆ ಬರ್ತಾ ಇದೆ 2 ಡೇಸಿಂದ. ಫೀಲಿಂಗ್ ಒಂಥರ ಹಾಸಮ್, ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಕೆಲವು ವ್ಯೂವರ್ಸ್ಗೆ ಅನಿಸ್ತಾ ಇರ್ಬೋದು ಇದೇನಪ್ಪ ನಮ್ಮ ಊರ ಕೆರೆನೇ ಎಷ್ಟೋ ಚೆನ್ನಾಗಿದೆ ಅಂತ. ಊರುಗಳಲ್ಲಿ ಕೆರೆ ನೋಡಿರ್ತೀರಾ, ಇದು ಬೆಂಗಳೂರಿಂದ 27 ಕಿಲೋಮೀಟರ್ ಹತ್ರ ಇರುವಂತಹ ದೊಡ್ಡ ಕೆರೆ. ಕೆರೆ ಇದು, ಕೆರೆ ಬ್ರಿಟಿಷರು ನಿರ್ಮಾಣ ಮಾಡಿರತ್ತಾನೆ ಇದು, ಅಂದ್ರೆ ತುಂಬಾ ಹಳೇದಲ್ವಾ? ಮತ್ತೆ 89 ವರ್ಷ ಅಷ್ಟೇನಾ? ಅಂದ್ರೆ ನಾನು ಬ್ರಿಟಿಷರು ಯಾವ ನಿರ್ಮಾಣ ಮಾಡಿರೋದೇನೋ ಅನ್ಕೊಂಡೆ. ಆದ್ರೂ ಎಲ್ಲಿ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಆಯ್ತಣ ಇದು? ಅಂದ್ರೆ ಇದು ಗೊತ್ತಿರಲಿಲ್ಲ ನಮ್ಗೆ, ಹಿಂಗೆ ಯಾರೋ ಹೇಳಿದ್ರು. ಅದಕ್ಕೆ ನೋಡೋಣ, ಬೆಂಗಳೂರಲ್ಲಿ ಬೇರೆ ಮಳೆ ನಿಲ್ತಾನೆ ಇಲ್ಲ. ನೆಲ್ಲಿಗುದ್ದೆ ಅಲ್ಲ, ನೆಲ್ಲಿಗುಡ್ಡ. ಇಲ್ಲಿ ದೇವಸ್ಥಾನ ಎಲ್ಲೂ ಇಲ್ವಾ? ಇಲ್ಲಿ ಬರೇ ಕೆರೆ. ಹಿಂಗೋದ್ರೆ ಇದಕ್ಕೆ ಹೋಗುತ್ತಲ್ವಾ ತವರೆಕೆರೆಗೆ? ಹಿಂಗೋದ್ರೆ ತವರೆಕೆರೆ, ಓ ಚಂದ್ರಪ್ಪ ಸರ್ಕಲ್ಲು ಹಂಗೋಯ್ತದ ಇದು? ಓ ಬೆಸ್ಟ್.
ಅಂದರೆ ಬ್ರಿಟಿಷವ್ರು ನಿರ್ಮಾಣ ಮಾಡಿರೋದಲ್ಲ ಇದು, ಒಂದು 80-90 ವರ್ಷ ಆಗೈತೆ. ನಿಮ್ಮದು ಇದೇ ಊರಣ್ಣ? ನೆಲ್ಲಿಗುಡ್ಡ ಕೆರೆ. ಅಂದರೆ ಗೌರ್ಮೆಂಟಿಂದ ಏನಾರು ಹಿಡಿಬಾರ್ದು ಅಂತ ಹೇಳಿದಾರಾ? ಅಯ್ಯೋ ಅಲ್ಲ, ಇವಾಗ ಸುಮ್ಮನೆ ಹೆಂಗೋ ಇರೋ ಬದ್ಲು ಇರ್ತಾವ ಪಕ್ಕ. ಅಯ್ಯೋ ಇದ್ರ ಹೊಸಿ ಮೀನಿಯವ ಹೌದಾ? ಅಟ್ಟಪ್ಪ ಇದ್ರಲ್ಲಿ. ಅಯ್ಯೋ ಶೂನ್ಯ ಮಾಸ ಕಾರ್ತಿಕ ಮಾಸದಲ್ಲಿ ಇವು ಹಸು ನಿಮ್ಮವು? ಇವು ನಿಮ್ಮವು ಇಲ್ಲೆಲ್ಲ ಜಮೀನ ವರ್ಣ. ಹಾಂ, ಅದೇನಣ್ಣ ದೇವಸ್ಥಾನ? ನಾಗರಕಲ್ಲು. ನೋಡಿ, ಬಿಡದಿಯಿಂದ ಬಂದರೆ ಈಗ ಬರ್ತೀರಾ ನೀವು? ಹೀಗೆ ಹೋದರೆ ತವರೆಕೆರೆ ಹೋಗುತ್ತೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಈಗ ಹೋದರೆ ಬಿಡದಿ. ಗಂಧದ ಸ್ಟೈಲಾಗಿ ಹಚ್ಕೋತಾ ಇದೀಯಾ? ಏ ನಿನ್ನಾಕೆ ಹೊಡ್ಕೊಳ್ಳೋಣ, ಆ ಗಾಡಿ ನನ್ನ ಗಾಡಿ ನೋಡ್ಕೋತಾ ಇದ್ದೀನಿ ನಾನಲ್ಲಿ. ಹಾಂ, ನಮ್ಮದು ಬೆಂಗಳೂರು. ಬೆಂಗಳೂರು ಇದೇ ಊರ ನಿಮ್ಮದು? ಸ್ನೇಹಿತರೆ, ಕಾರ್ತಿಕ್ಕು ಯಾವುದೇ ಸ್ಥಳಕ್ಕೆ ಹೋಗಲಿ ಅಲ್ಲಿ ಈ ಥರ ಹೊಸ ಸ್ನೇಹಿತರು ನನಗೆ ಪರಿಚಯ ಆಗ್ತಾರೆ. ನಾನು ಸಂಪಾದನೆ ಮಾಡೋದು ಇದನ್ನೇ. ಸ್ನೇಹಿತರೆ, ಮಂಚನಬೆಲೆ ಡ್ಯಾಮು ಇಲ್ಲಿಂದ ಬರೇ 7-8 ಕಿಲೋಮೀಟರ್ ಇದೆ. ಬನ್ನಿ, ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಿಮಗೂ ಆ ಅದ್ಭುತವಾದ ಸ್ಥಳನ ತೋರಿಸ್ತೀನಿ. ಅಲ್ಲಿ ಡ್ಯಾಮ್ ಇದೆ ಸ್ನೇಹಿತರೆ, ಬ್ಯಾಕ್ ವಾಟ್ರು ತುಂಬ ಅದ್ಭುತವಾಗಿದೆ. ಆದರೆ ಇವಾಗ ಸೇತುವೆ ಬಿದ್ದಿದೆ ಅಂತ ಹೇಳಿದ್ದಾರೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಅಂತ ಹೇಳ್ಬೋದು, ಯಾಕಂದರೆ ಇದರಲ್ಲಿ ಏನು ಮಾಹಿತಿ ಇಲ್ಲ ಸ್ನೇಹಿತರೆ. ಸುಮ್ಮನೆ ನಾವು ವಿವರ್ಸ್ಗೆ ಮೋಸ ಮಾಡಬಾರ್ದು. ಆ ಪದದ ಬದಲು ಈ ವಿಶೇಷವಾದ ಜಾಗ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಯಾಕೆ ತಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.